ನಮಸ್ಕಾರ ರೀ ಎಲ್ಲರಿಗೂ ಉತ್ತರ ಕರ್ನಾಟಕದ ಹೆಬ್ಬಾಗಿಲ ಆದ ಹುಬ್ಬಳ್ಳಿ ಮಹಾನಗರಕ್ಕೆ ಕಡಕ ಜವಾರಿ ಕಾಕ ಯಾಕೆ ಎಂಟ್ರಿ ಕೊಟ್ಟಾನ ಅನ್ನೋದು ಬಹಳ ಅಲ್ರಿ ಕಳೆದ ಹಲವಾರು ದಿನಗಳಿಂದ ನೀವು ಕರ್ನಾಟಕ ರಾಜ್ಯದ ಒಕಪ್ ಚುನಾವಣೆ ಬಗ್ಗೆ ಬಹಳ ವಿಚಾರ ಮಾಡಾಕತ್ತೀರಿ ಯಾರಾಗತ್ತಾರ ಯಾರು ಬರ್ತಾರ ಹಣದ ಆಮಿಷ ಪ್ರಭಾವ ಒತ್ತಡ ಎಷ್ಟೊಂದು ಹಣಬಲ ತೋಳುಬಲ ಇದ್ದರೂ ಸಹಿತ ಯಾರಾದರೂ ಗೊತ್ತೈತೇನ್ರಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಈ ಪವಿತ್ರ ಈ ಮುತುವಲ್ಲಿಗಳು ಸಹಿತ ಇವತ್ತು ಇದೇ ಗುಲ್ಬರ್ಗಾದ ಖಾಜಾ ಬಂದೆ ನವಾಜ್ ಅಲಿ ಬಾಬಾ ಹುಸೇನಿ ಸಯ್ಯದ್ ಸಜ್ಜಾದೆ ಅವರನ್ನ ಎಷ್ಟೊಂದು ಪ್ರೀತಿ ಆಧಾರದಿಂದ ಹೃದಯದಿಂದ ಮನವರಿಕೆ ಮಾಡಿಕೊಂಡು ಈ ಸಜ್ಜಾದೆಯವರು ಈ ಕುರ್ಚೆ ಮೇಲೆ ಕೂಡಬೇಕು ಈ ಕುರ್ಚೆ ಮೇಲೆ ಕೂತ ತಕ್ಷಣ ಅದು ಪವಿತ್ರ ಪಾವನ ಆಗ್ತೈತಿ ಈಗ ಬಂದಿದ್ದ ಸ್ಥಳ ನೋಡ್ರಿ ಇದು ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಮಹಾನಗರದ ಹೆಬ್ಬಾಗಿಲು ಇಲ್ಲಿ ಒಕ್ಕದ ಹುಬ್ಬಳ್ಳಿಯ ಉಪ ಅಧ್ಯಕ್ಷರಾದಂಥ ಉದ್ಯಮಿದಾರರು ಸಹನಶೀಲರು ಸಮಾಜ ಚಿಂತಕರು ಸಮಾಜ ಸೇವಕರು ಆದಂಥ ಇದೇ ದಾದಾ ಹಯಾತ್ ಖೈರಾತಿಯವರ ಸ್ವಗೃಹದಲ್ಲಿ ಬಂದಿದ್ದೇನೆ ಈ ಮನೆಯ ಒಂದು ವೈಶಿಷ್ಟ್ಯ ಹೇಳ್ತೀನಿ ಇಲ್ಲಿ ನಿಮಗೆ ಒಂದು ದೃಶ್ಯ ಅಂತ ಇರ್ಬೋದು ಇದೇ ಖಾಜಾ ಬಂದೇ ನವಾಜ್ ಗುಲ್ಬರ್ಗಾ ಶರೀಫ್ ಯಾವ ದಕ್ಷಿಣ ಭಾರತದಲ್ಲಿ ನಾವು ಖಾಜಾ ಬಂದೇ ನವಾಜ್ ಅಂತೀವಿ ಉತ್ತರ ಭಾರತದಲ್ಲಿ ಖಾಜಾ ಗರೀಬನ್ ನವಾಜ್ ಅಂತೀವಿ ಯಾವಾಗಲೂ ಖಾಜಾ ಬಂದೇನವ ಸಜ್ಜಾದೆಗಳು ಹುಬ್ಬಳ್ಳಿಗೆ ಪಾದಾರ್ಪಣೆ ಮಾಡಿದರೆ ಇದೇ ಮನೆಯಲ್ಲಿ ಅವರು ವಾಸ ಸ್ಥಳವನ್ನು ಆಯ್ಕೆ ಮಾಡ್ಕೋತಾರ ಇದು ಪವಿತ್ರ ಪಾವನವಾದ ಮನೆ ಈ ಮನೆಯ ವೈಶಿಷ್ಟ್ಯ ಈ ಮನೆಯಲ್ಲಿ ಸಹನಶೀಲರು ಪ್ರಾಮಾಣಿಕರು ಹೃದಯವಂತರು ಸತ್ಯಕ್ಕಾಗಿ ಆ ದೇವರನ್ನ ಮೊರೆ ಹೋಗುವಂತ ಈ ಪವಿತ್ರ ಸ್ಥಳದಲ್ಲಿ ಇದೇ ಅಲಿ ಬಾಬಾ ಹುಸೇನಿ ಸಯ್ಯದ್ ಸಜ್ಜಾದೆ ಗುಲ್ಬರ್ಗಾ ಶರೀಫ್ ಕುರಾನ್ ಶರೀಫನ್ನ ಒಂದು ಪಾರಂಗತ ಮಾಡಿದಂತ ಅಮೆರಿಕಾದಲ್ಲಿ ಎಂ ಎಸ್ ಮಾಡ್ಕೊಂಡು ವಿದ್ಯಾವಂತ ಪದವೀಧರ ಹೊಂದಿ ಇವತ್ತು ಕರ್ನಾಟಕ ರಾಜ್ಯದ ವಕಫ್ ಚುನಾವಣೆಗೆ ಪಾದಾರ್ಪಣೆಗೊಂಡು ಇವತ್ತು ಭಾರಿ ಮತಗಳ ಅಂತರದಿಂದ ಜಯಶಾಲಿಯಾಗಿದ್ದು ನೀವು ನೋಡಿರಬಹುದು ಇದೇ ಕಡಕ ಕಾಕ ಅಡ್ವಾನ್ಸ್ ಹೇಳಿದ್ದ ಈ ಸಜ್ಜಾದೇ ಸಾಹೇಬ್ರ ಇಲೆಕ್ಷನ್ ನಿಂತಾರಂದ್ರ ವಿರೋಧಿಗಳು ನಿಂದಿರಬಾರ್ದಾಗಿತ್ತು ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಬೇಕಾಗಿತ್ತು ಯಾಕಂದ್ರೆ ಇಂಥ ಒಂದು ಪವಿತ್ರ ಸ್ಥಳದಲ್ಲಿ ಇರುವಂತಹ ಅವರ ರಕ್ತ ಸಂಬಂಧಿ ಈ ವಕಫ್ ಚುನಾವಣೆಗೆ ನಿಂತಾರಂದ್ರ ಇನ್ನುಳಿದವರು ನಿಲ್ಲಬಾರ್ದಾಗಿತ್ತು ಅವರಿಗೆ ಪೈಪೋಟಿ ಕೊಟ್ರಿ ಅವರ ವಿರುದ್ಧ ಹೋಗಿ ಹೋಗಿ ಪ್ರತಿ ಮತದಾರರ ಹತ್ರ ಮನವರಿಕೆ ಮಾಡಿದರೂ ಸಹಿತ ಯಾವ ಬೆಳೆದು ಸಹಿತ ನಿಮ್ಮದು ಬೆಳೆ ಅಲ್ಲಿ ಬೆಳೆಯಲಿಲ್ಲ ಆ ದೇವರ ಶಕ್ತಿಯ ಮುಖಾಂತರ ಬಂದಂತ ಈ ಸಯ್ಯದ್ ಸಜ್ಜಾದೆ ಅಲ್ ಹುಸೇನಿ ಬಾಬಾ ಇವತ್ತು ಕರ್ನಾಟಕ ರಾಜ್ಯದ ವಕಪ್ ಚುನಾವಣೆಯಲ್ಲಿ ಎಷ್ಟೊಂದು ನಯವಿನಯದಿಂದ ಮತದಾರರನ್ನ ಒಲಿಸಿಕೊಂಡು ಇವತ್ತು ಪ್ರೀತಿ ಪ್ರಶಂಸೆಗೆ ಪಾತ್ರರಾಗಿ ಇವತ್ತು ರಾಜ್ಯದ ಒಂದು ವಕಫ್ ಅಂತ ಒಂದು ಪವಿತ್ರ ಸ್ಥಳದ ಆಸ್ತಿಗಳ ರಕ್ಷಣೆಗಾಗಿ ಇವತ್ತು ಆ ಕೀ ತಗೊಂಡು ಹೋಗಿದಾರ ಇನ್ನದನ್ನ ರಕ್ಷಣೆ ಮಾಡುವಂತ ಕರ್ತವ್ಯ ಸಜ್ಜಾದೆ ಸಾಹೇಬ್ರದಲ್ರಿ ಎಷ್ಟೊಂದು ಭರವಸೆ ಇಟ್ಟಿದಿರಿ ಎಷ್ಟೊಂದು ವಿಶ್ವಾಸ ಇಟ್ಟಿದಿರಿ ಪ್ರತಿಯೊಂದು ವಿಷಯಗಳನ್ನ ನೀವು ಅರ್ಥ ಮಾಡಿಕೊಂಡು ಇವತ್ತು ಒಕಪ್ದಲ್ಲಿ ಯಾರು ಕೂಡಬೇಕು ಒಕಪ್ ಆ್ಯಕ್ಟ್ ಅನ್ನ ಇರಬೇಕು ಈ ಪವಿತ್ರ ಇಸ್ಲಾಮದ ಧರ್ಮ ಗ್ರಂಥವಾದ ಈ ಪವಿತ್ರ ಖುರಾಣವನ್ನ ಅಧ್ಯಯನ ಮಾಡಿ ನವ ಇರಬೇಕು ಅದರ ಪಾರಂಗತಾಗಿರಬೇಕು ಅದರ ವಿಶ್ಲೇಷಣೆ ಹೇಳಬೇಕು ಅದರಲ್ಲಿರುವ ಪ್ರತಿಯೊಂದು ಶಬ್ದಗಳ ಉಚ್ಚಾರವನ್ನ ಬಾಯಿಪಾಟ್ ಮುಖಾಂತರ ಹೇಳುವಂತ ಏಕೈಕ ಅಂದ್ರೆ ಇದೆ ಗುಲ್ಬರ್ಗಾ ಶರೀಫದ ಖಾಜಾ ಅಲಿ ಬಾಬಾ ಬಂದೇ ನವಾಜದ ವಂಶಾವಳಿಯಿಂದ ಬಂದಂತ ಅಲ್ ಹುಸೇನಿ ಅಲ್ ಬಾಬಾ ಸಜ್ಜಾದೆ ಇವತ್ತು ಎಷ್ಟೊಂದು ಅವ್ರ ಮುಖ ನೋಡ್ರಿ ಎಷ್ಟೊಂದು ಖುಷಿಯಿಂದ ಅದಾರ ಅವರ ಕೈ ಸಹಿತ ಹೋಗಿ ಅವ್ರ ಜೊತೆ ನೀವು ಒಂದು ಬಾಂಧವ್ಯದ ಮುಖಾಂತರ ಒಂದು ಹಾರೈಕೆ ಮಾಡ್ಲಿಕ್ಕೆ ಹೋಗ್ತೀರಿ ಅಲ್ಲಿ ನಿಮ್ಗೊಂದು ಶಕ್ತಿ ಬರ್ತೈತಿ ಆ ಶಕ್ತಿಯಿಂದ ಯುಕ್ತಿ ಬರ್ತೈತ್ ಆ ಯುಕ್ತಿದಿಂದ ಭಕ್ತಿ ಬರ್ತೈತ್ ಆ ಭಕ್ತಿಯಿಂದ ಪಾವನಾಗ್ತಿರಿ ಅದೇ ಆ ಸ್ಥಳಕ್ಕೆ ಒಂದು ಪವಿತ್ರತೆ ಐತಿ ಯಾಕಂದರೆ ಇದನ್ನು ಭಾರತ ದೇಶದಲ್ಲಿ ಈ ಸೂಪಿ ಸಂತರ ನಾಡು ಇದೇ ಗುಲ್ಬರ್ಗಾದ ಡಾಕ್ಟರ್ ಶರಣ ಬಸಪ್ಪ ಅಪ್ಪ ಮತ್ತು ಖಾಜಾ ಬಂದೇ ನವಾಜ್ ಇಬ್ಬರೂ ಕೂಡಿ ಇವತ್ತು ಭಾವ್ಯಕ್ಯತೆಯನ್ನು ಸಾರಿದರು ಹಿಂದೂ ಮುಸ್ಲಿಂ ಅನ್ನುವ ಭೇದ ಭಾವವನ್ನು ತೊಡೆದು ಎಲ್ಲರೂ ಒಂದೇ ವೇದಿಕೆ ಮೇಲೆ ಬರಬೇಕು ಎಲ್ಲರೂ ಖುಷಿಯಿಂದ ಇರಬೇಕು ಬಾಳಬೇಕು ಸಮಾನಾಂತರದ ಒಂದು ವಿಷಯ ಆಧಾರಿತವಾಗಿ ಈ ಬಸವಣ್ಣರ ನಾಡಿನಲ್ಲಿ ಇಂಥ ಪವಿತ್ರ ಯಾತ್ರಾ ಸ್ಥಳ ಖಾಜಾ ಬಂದೇ ನವಾಜ್ ಜೀವನದಲ್ಲಿ ಒಮ್ಮೆ ಹೋಗ್ರಿ ಎಲ್ಲೆಲ್ಲೋ ಪಿಕ್ನಿಕ್ ಹೋಗ್ತೀರಿ ಎಲ್ಲೆಲ್ಲೋ ಮಾಲ್ಗಳಿಗೆ ಹೋಗ್ತೀರಿ ಆದ್ರೆ ಸೂಪಿ ಸಂತರ ಆಶೀರ್ವಾದ ತೆಗೆದುಕೊಳ್ಳುವ ಸಲುವಾಗಿ ನೀವು ನೇರವಾಗಿ ಗುಲ್ಬರ್ಗಾ ಖಾಜಾ ಬಂದೇ ನವಾಜ್ ಅವರ ದರ್ಶನ ಪಡೆದರೆ ನಿಮಗೆ ಯಾವ ಕಷ್ಟ ಕಾರ್ಪಣ್ಯಗಳು ಬರ್ತಾವ್ರಿ ಅಂತ ಪವಿತ್ರ ದೇವದೂತರು ಈ ಭರತ ಭಾರತದ ಅಖಂಡ ಭೂಮಿಯಲ್ಲಿ ಬಂದಿಳಿದಾರಂದ್ರ ನಾವು ಎಲ್ಲ ಜಾತಿ ಧರ್ಮದವರು ಎಷ್ಟೊಂದು ಸಮಾನತೆಯಿಂದ ದೇವ್ರಿ ಇವತ್ತು ಪ್ರತಿಯೊಂದು ಧರ್ಮದವರು ಪ್ರತಿಯೊಂದು ಧರ್ಮದವರ ಜೊತೆ ವ್ಯವಹಾರ ಮಾಡ್ತೀರಿ ಅವಾಗ ಯಾವ ಜಾತಿ ಬರುವುದಿಲ್ಲ ಪ್ರತಿಯೊಂದು ವ್ಯವಹಾರಗಳನ್ನ ಮಾಡ್ತೀರಿ ಪ್ರತಿಯೊಂದು ಪ್ರೀತಿ ವಿಶ್ವಾಸದಿಂದ ಅವರ ಸುಖ ದುಃಖದಲ್ಲಿ ಭಾಗಿಯಾಗ್ತೀರಿ ಇದೇ ಸಮಾನಾಂತರದ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಂಥ ಇದೇ ಖಾಜಾ ಬಂದೇ ನವಾಜ್ ಪವಿತ್ರ ಸೂಪಿ ಸಂತರು ಅನ್ನ ಬಸವಣ್ಣರ ನಾಡಿನಲ್ಲಿ ಇದೇ ಖಾಜಾ ಬಂದೇ ನವಾಜ್ ಡಾಕ್ಟರ್ ಶರಣ ಬಸಪ್ಪ ಅಪ್ಪನವರ ಒಂದು ವಿಶ್ಲೇಷಣೆಯೊಂದಿಗೆ ಈ ಕಿರು ಒಂದು ವಿಚಾರ ವಿಶ್ಲೇಷಣೆ ಹೇಳಾಕತ್ತೀನಿ ಕೇಳಿರಿ ಇವತ್ತು ಕರ್ನಾಟಕ ರಾಜ್ಯದ ಈ ಮುಸಲ್ಮಾನ ಬಾಂಧವರ ಲಕ್ಷಾಂತರ ಕೋಟಿ ಆಸ್ತಿಯನ್ನ ಇವತ್ತು ಎಲ್ಲೆಲ್ಲೋ ಹರಿದು ಹಂಚಿ ಹೋಗೈತಿ ಆ ಆಸ್ತಿಯು ಇವತ್ತು ಬಡವರಿಗೆ ಮುಟ್ಟಬೇಕು ಬಡ ಮುಸ್ಲಿಂ ಸಮುದಾಯಕ್ಕೆ ಮುಟ್ಟಬೇಕು ಅವರ ಮಕ್ಕಳ ಶಿಕ್ಷಣ ಕಲಿಬೇಕು ಅವರ ಮಕ್ಕಳು ಸಹಿತ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಈಗಾಗಲೇ ಗುರುಬಲಗಾದಲ್ಲಿ ನೂರಾರು ಕೋಟಿ ರೂಪಾಯಿ ಖರ್ಚುಗಳನ್ನು ಮಾಡಿ ಮೆಡಿಕಲ್ ಕಾಲೇಜ್ಗಳನ್ನು ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಮಾಡಿ ಪ್ರೀ ಪ್ರೈಮರಿ ಕಾನ್ವೆಂಟ್ ಸ್ಕೂಲ್ ಹಿಡಿದು ಟಾಪ್ ಟು ಬಾಟಮ್ವರೆಗೆ ಬಿ ಎ ಬಿಕಾಂ ಇಂಜಿನಿಯರಿಂಗ್ ಕಾಲೇಜ್ ಟರ್ನರ್ ಪಿಟರ್ ಐ ಟಿ ಐ ಅಂತ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗಿ ತೋರಿಸಿದಂಥ ಅಲಿಬಾಬಾ ಹುಸೇನಿ ಸಜ್ಜಾದೆ ಇವತ್ತು ಅವರು ಆ ಕುರ್ಚೆ ಮೇಲೆ ಪಾದಾರ್ಪಣೆ ಮಾಡಿದ್ದಾರೆ ಅದರಂತೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ನಾನು ಅವರ ಸಂದರ್ಶನ ಮಾಡಿದಾಗ ಸಜ್ಜಾದೆ ಸಾಹೇಬ್ರೆ ನೀವು ಆರಿಸಿ ಬರ್ತೀರಿ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ನಿಮಗೆ ಜನರ ಆಶೀರ್ವಾದ ಐತಿ ಪ್ರೀತಿ ಆಶೀರ್ವಾದ ಐತಿ ಆ ದೇವರ ಅನುಗ್ರಹ ನಿಮ್ಮ ತಲೆ ಮೇಲೆ ಐತಿ ನೀವು ಆರಿಸಿ ಬರುವುದು ಖಚಿತ ಬಂದ ತಕ್ಷಣ ಪ್ರತಿ ಜಿಲ್ಲೆಗೆ ನಮ್ಮ ಬಡ ಮಕ್ಕಳಿಗೆ ಒಂದು ಎಮ್ ಬಿ ಬಿ ಎಸ್ ಕಾಲೇಜ್ ಬೇಕು ಇಂಜಿನಿಯರಿಂಗ್ ಕಾಲೇಜ್ ಬೇಕು ಮಕ್ಕಳು ವಂಚಿತಾಗಿದಾರ ಎಷ್ಟೋ ವಿಧವೇ ಹೆಣ್ಮಕ್ಕಳು ಪರರ ಮನೆಗಳಿಗೆ ಹೋಗಿ ಮುಸುರಿ ತಿಕ್ಕುವಂಥ ಕೆಲಸ ಮಾಡಕತ್ತಾರ ಅವರ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಆ ಮಹಿಳೆಯರಿಗೆ ಒಂದು ಸಬಲೀಕರಣ ಯೋಜನೆಗಳನ್ನ ಮಾಡಿಕೊಡುವಂಥ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿ ಇರುವಂಥ ಈ ಆಸ್ತಿಯನ್ನ ಸಂರಕ್ಷಣೆ ಮಾಡುವ ಸಲುವಾಗಿ ಆ ದೇವ ದೇವರು ನಿಮ್ಮನ್ನು ಕಳಿಸಾನ ಅದರ ಸಲುವಾಗಿ ನೀವು ಅದನ್ನ ಮೊಟ್ಟ ಮೊದಲನೆಯ ಹೆಜ್ಜೆ ಇಡಬೇಕಂದಾಗ ಸಜ್ಜಾದೆ ಸಾಹೇಬರು ನನಗೆ ಹೇಳ್ತಾರ ನೀವು ಹೇಳಿದಂಗೆ ನಾವು ಮಾಡ್ತೀವಿ ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಸುಖ ಶಾಂತಿ ಅಮನ್ ಶಾಂತಿಯಿಂದ ಬದುಕಬೇಕಂತಾರ ಇವತ್ತು ಈ ದಾದಾ ಹಯಾತ್ ಖೈರಾತಿ ಒಂದು ಸಮಾಜ ಸೇವಕರ ಮನೆಗೆ ಬಂದಿದ್ದೀನಿ ಯಾವಾಗಲೂ ಸಜ್ಜಾದೆ ಸಾಹೇಬರು ಇಲ್ಲಿ ಬಂದ್ರೆ ಅವರ ಪೂಜ್ಯ ತಂದೆಯವರು ಸಹಿತ ಬಂದ್ರೆ ಇಲ್ಲೇ ವಾಸ್ತವ್ಯ ಮಾಡ್ತಿದ್ರು ಆ ಪವಿತ್ರ ಹತ್ರ ಈ ಭೂಮಿಯ ಈ ಮನೆಯ ವೈಶಿಷ್ಟ್ಯವನ್ನು ದೃಶ್ಯದ ಮುಖಾಂತರ ತೋರಿಸಾಕತ್ತೀನಿ ನೀವು ಯಾರು ನನ್ನ ನಂಬರ್ ಒನ್ ಚಾನಲ್ ನೀವು ನೋಡೋದಿಲ್ಲ ಅದನ್ನ ಸಬ್ಸ್ಕ್ರೈಬ್ ಮಾಡ್ರಿ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ಲೈಕ್ ಮತ್ತು ಶೇರ್ ಮಾಡಿರಿ ಇವತ್ತು ಅಲ್ ಹುಸೇನಿ ಸಜ್ಜಾದೆ ಬಾಬಾ ಅವರು ಒಕಪ್ಗೆ ಆರಿಸಿ ಬಂದಿದಾರ ಎಷ್ಟೊಂದು ಖುಷಿ ಐತಿ ನಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಲೈಕ್ ಮತ್ತು ಶೇರ್ ಹೋಗ್ರಿ ಮತ್ತೊಂದು ಕಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ನಮಸ್ಕಾರ